ನೀವೇನು ಈ ಫೋಟೋನ ನೋಡ್ತಾ ಇದ್ದೀರಾ? ಇದನ್ನು ನಿಜವಾದ ಹನುಮಂತನ ಫೋಟೋ ಅಂತ ನಂಬಲಾಗುತ್ತೆ. ಈ ಫೋಟೋನ ತೆಗೆದವರು ಯಾರು? ಅವ್ರು ಇವಾಗ ಏನು ಮಾಡ್ತಾ ಇದ್ದಾರೆ? ಎಲ್ಲಿ ಅವರು? ಈ ಫೋಟೋನ ಅವರು ಎಲ್ಲಿ ತೆಗೆದುಕೊಂಡ್ರು ಅನ್ನುವಂತಹ ಕೆಲವೊಂದಷ್ಟು ವಿಚಾರಗಳ ಜೊತೆಗೆ ಈ ಫೋಟೋವನ್ನು ತೆಗೆದಂಥವರ ಫೋಟೋನೂ ಸಹ ನಾನು ನಿಮಗೆ ತೋರಿಸ್ತೀನಿ. ಹೀಗೆ 25 ವರ್ಷಗಳ ಹಿಂದೆ ಕರ್ನಾಟಕದಿಂದ ಸುಮಾರು 10-12 ಜನ ಯಾತ್ರಿಕರು ಹಿಮಾಲಯಕ್ಕೆ ಪ್ರವಾಸಕ್ಕೆ ಹೊರಡ್ತಾರೆ. ಹೋದಂತಹ ತಂಡ ಹಿಮಾಲಯದ ಬೆಟ್ಟದಲ್ಲಿ ಸುತ್ತಾಡ್ತಾ ಇರ್ತಾರೆ. ಹೀಗೆ ಸುತ್ತಾಡ್ತಾ ಇರುವಾಗ ಆ ತಂಡಕ್ಕೆ ಒಂದು ನಿಗೂಢವಾದಂತಹ ಗುಹೆ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಆ ತಂಡದಲ್ಲಿದ್ದಂತಹ ಎಲ್ಲ ಸದಸ್ಯರು ಆ ಗುಹೆಯ ಬಳಿಗೆ ಬರ್ತಾರೆ. ಆ ಗುಹೆಯ ಬಳಿಗೆ ಬಂದು ಗುಹೆಯನ್ನು ನೋಡಿದಾಗ ಗುಹೆಯ ಒಳಗಡೆಯಿಂದ ಪ್ರಕಾಶಮಾನವಾದಂತಹ ಬೆಳಕು ಮಿನುಕ್ತಾ ಇರುತ್ತೆ. ತಂಡದಲ್ಲಿ ಇದ್ದಂತಹ ಎಲ್ಲ ಸದಸ್ಯರಿಗೂ ತುಂಬ ತುಂಬ ಆಶ್ಚರ್ಯ. ತಂಡದಲ್ಲಿದ್ದಂತಹ ಎಲ್ಲ ಸದಸ್ಯರು ಆ ಗುಹೆಯನ್ನೇ ನೋಡುತ್ತಾ ಹಾಗೆ ಆಶ್ಚರ್ಯವಾಗಿ ನಿಂತ್ಕೊಂಡಿರ್ತಾರೆ. ಆ ತಂಡದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಮಾತ್ರ ತಂಡದ ಎಲ್ಲ ಸದಸ್ಯರಿಗೂ ಹೇಳ್ತಾನೆ, ಬನ್ನಿ ಗುಹೆಯ ಒಳಗಡೆ ಏನಿದೆ ನೋಡೋಣ, ಗುಹೆಯಿಂದ ಒಳಗಡೆಯಿಂದ ಏನೋ ಬೆಳಕು ಬರ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ಎಲ್ಲರನ್ನ ಕರೀತಾನೆ. ತಂಡದಲ್ಲಿದ್ದಂತಹ ಎಲ್ಲ ಸದಸ್ಯರು ಬೇಡ ಬೇಡ, ಇವೆಲ್ಲ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂತಹ ವಿಚಾರಗಳು, ಈ ರೀತಿಯಾಗಿ ಬೇರೆಯವರು ಗುಹೆಯನ್ನು ಪ್ರವೇಶವನ್ನು ಮಾಡುವಂತಹದ್ದು ತಪ್ಪಾಗುತ್ತೆ, ದಯಮಾಡಿ ಹೋಗೋದು ಬೇಡ ಅಂತಂದ್ಬಿಟ್ಟು ತಂಡದಲ್ಲಿದ್ದಂಥ ಎಲ್ಲ ಸದಸ್ಯರು ಹೇಳ್ತಾರೆ. ಯಾರ ಮಾತನ್ನು ಕೇಳೋದಿಲ್ಲ ಆ ವ್ಯಕ್ತಿ, ಆ ಗುಹೆಯನ್ನು ಪ್ರವೇಶವನ್ನು ಮಾಡೇ ಬಿಡ್ತಾರೆ. ಗುಹೆಯ ಒಳಗಡೆ ಹೋಗ್ತಾರೆ. ಗುಹೆಯ ಒಳಗಡೆ ಹೋಗಿ ನೋಡಿ ನೋಡಿದಾಗ ಏನು ಇರೋದಿಲ್ಲ ಅಲ್ಲಿ, ಆ ಬೆಳಕು ಬರ್ತಾ ಇರುತ್ತಲ್ಲ ಆ ಜಾಗದಲ್ಲೂ ಏನು ಇರೋದಿಲ್ಲ. ಇವರು ಖ್ಯಾತ ಛಾಯಾಗ್ರಾಹಕರಾಗಿದ್ದರಿಂದ ಆ ಬೆಳಕು ಬರ್ತಿದ್ದಂತಹ ಜಾಗದಿಂದ ಕೆಲವೊಂದಷ್ಟು ಫೋಟೋಗಳನ್ನ ತೆಗೆದುಕೊಳ್ತಾರೆ. ಹಾಗೆ ಗುಹೆಯ ಒಳಗಡೆ ಸುತ್ತಮುತ್ತ ಕೆಲವೊಂದಷ್ಟು ಫೋಟೋಗಳನ್ನ ತೆಗೆದುಕೊಳ್ತಾರೆ. ಗುಹೆಯ ಹೊರಭಾಗದಿಂದ ಕೆಲವೊಂದಷ್ಟು ಫೋಟೋಗಳನ್ನ ತೆಗೆದುಕೊಳ್ತಾರೆ. ತೆಗೆದುಕೊಂಡು ಆ ತಂಡದ ಜೊತೆಗೆ ಮರಳಿ ವಾಪಸ್ಸು ಕರ್ನಾಟಕಕ್ಕೆ ಬಂದುಬಿಡ್ತಾರೆ, ಅಂದರೆ ಮಂಡ್ಯಕ್ಕೆ ಬರ್ತಾರೆ. ಆ ವ್ಯಕ್ತಿಯ ಹೆಸರೇನೇ, ಅವರೊಬ್ಬರು ಖ್ಯಾತ ಛಾಯಾಗ್ರಾಹಕರು, ಆ ವ್ಯಕ್ತಿಯ ಹೆಸರು ಸುಬ್ರಹ್ಮಣ್ಯ ಅಂತಂದ್ಬಿಟ್ಟು. ನಂತರ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರ ಹೆಂಡತಿಗೆ ಎಲ್ಲ ವಿಚಾರಗಳನ್ನು ಸಹ ತಿಳಿಸ್ತಾರೆ. ಈ ರೀತಿಯಾಗಾಯಿತು, ಈ ರೀತಿಯಾಗೆಲ್ಲ ನೋಡ್ದು, ಆ ರೀತಿಯಾಗಿ ಅಂತಂದ್ಬಿಟ್ಟು. ಸ್ವಲ್ಪ ದಿನಗಳು ಕಳೆದ ನಂತರ ಆ ವ್ಯಕ್ತಿ ಮರಣವನ್ನು ಹೊಂದ್ಬಿಡ್ತಾರೆ. ನಂತರ ಕೆಲವೊಂದಷ್ಟು ವರ್ಷಗಳು ಕಳೆದ ನಂತರ ಆ ನೆಗೆಟಿವ್ ರೋಲ್ ಏನಿರುತ್ತೆ ಫೋಟೋದು, ಆ ಕಾಪಿಯನ್ನು ತೆಗೆದುಕೊಂಡು ಮಂಡ್ಯದಲ್ಲೇ ಇರುವಂತಹ ಅದು ಒಂದು ಸ್ಟುಡಿಯೋ, ಕಲರ್ ಲ್ಯಾಬ್ ಸ್ಟುಡಿಯೋ, ಅದು ಆ ಸ್ಟುಡಿಯೋ ಹೆಸರು ಕಾವೇರಿ ಕಲರ್ ಲ್ಯಾಬ್ ಅಂತಂದ್ಬಿಟ್ಟು ಅವರು ಈ ಫೋಟೋವನ್ನು ಅಭಿವೃದ್ಧಿಯನ್ನು ಪಡಿಸ್ತಾರೆ. ಆ ವ್ಯಕ್ತಿಯ ಹೆಸರು ಪಣಿ ಅಂತಂದ್ಬಿಟ್ಟು, ಅವರೂ ಸಹ ಮಂಡ್ಯದವರೇನೆ. ನಂತರ ಅವರ ಹೆಂಡತಿಯ ವಿಚಾರವಾಗಿ ಅವ್ರು ಏನು ಹೇಳಿದ್ರು ಅಂತಂದ್ಬಿಟ್ಟು ಕೆಲವೊಂದಷ್ಟು ಮಾಹಿತಿಗಳನ್ನು ಬೇರೆಯವ್ರು ಕೇಳಿದಂತಹ ವಿಚಾರ ನನಗೆ ತಿಳಿದು ಬಂದಾಗ, ಈ ನೆಗೆಟಿವ್ ರೋಲ್ ಅಂತ ಏನು ಬರುತ್ತೆ ಅದನ್ನು ಅವರ ಗಂಡನಿಗೆ ಬೇರೆ ಯಾರೋ ನೀಡಿದ್ರು ಅಂತಂದ್ಬಿಟ್ಟು ಅವರ ಗಂಡ ಅವರ ಹೆಂಡತಿಗೆ ಹೇಳಿದ್ರಂತೆ. ಇಷ್ಟು ವಿಚಾರಗಳು ಮಾತ್ರ ನನಗೆ ತಿಳಿದು ಬಂತು, ಹೆಚ್ಚಿನ ಮಾಹಿತಿಗಳೇನು ದೊರೀಲೇ ಇಲ್ಲ. ಅವರ ಹೆಂಡತಿಯಲ್ಲಿ ಅವರು ಅವ್ರು ಏನು ಮಾಡ್ತಾ ಇದ್ದಾರೆ ಇವಾಗ, ಅವರ ಸ್ಥಳ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಯಾವ ವಿಚಾರಗಳನ್ನು ಸಹ ತಿಳಿದು ಬರಲಿಲ್ಲ. ಇಂತಹ ವಿಚಾರಗಳನ್ನು ತಿಳಿಸುವಾಗ ನಮ್ಮಲ್ಲಿರೋಂಥವರು ತುಂಬ ತುಂಬ ಸಾಕ್ಷಿಗಳನ್ನು ಕೇಳ್ತಾರೆ, ಬೇರೆ ಏನೋ ವಿಚಾರಗಳನ್ನು, ಸುಳ್ಳುಗಳನ್ನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ನನಗೆ ಎಷ್ಟು ಮಾಹಿತಿಗಳು ದೊರೀತೋ ಅಷ್ಟು ಮಾಹಿತಿಗಳನ್ನು ಮಾತ್ರ ನಿಮಗೆ ಹೇಳಿದ್ದೀನಿ. ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ, ನಮ್ಮ ಜನ ಯಾವ ರೀತಿಯಾಗಿ ಅಂದರೆ ಕಣ್ಣಿಗೆ ಕಾಣುವುದನ್ನು ಮಾತ್ರ ಸತ್ಯ ಅಂತ ನಂಬ್ತಾರೆ, ಕಣ್ಣಿಗೆ ಕಾಣದೇ ಇರೋಂಥದ್ದನ್ನೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣದೇ ಇರುವಂತಹ ವಿಚಾರಗಳ ಹಿಂದೆನೂ ತುಂಬ ತುಂಬ ಸತ್ಯಗಳು ಅನ್ನೋದಿದೆ. ಹಾಗೆಯೇ ಮನುಷ್ಯನ ಅರಿವಿಗೆ ಬಾರದೇನೆ ತುಂಬ ತುಂಬ ಅಲೌಕಿಕ ಶಕ್ತಿಗಳಿದ್ದಾವೆ. ಆ ಅಲೌಕಿಕ ಶಕ್ತಿಗಳನ್ನು ಅಳೆಯುವಂತಹ ಸಾಧನ ನಮ್ಮ ಬಳಿ ಇಲ್ಲ ಅಷ್ಟೇ ಅಂತ ಹೇಳ್ತಾ, ಹನುಮಂತನನ್ನು ನಂಬುವಂತಹ ಕೋಟ್ಯಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳಿಗೆ ಒಳ್ಳೆಯದನ್ನು ಮಾಡಲಿ ಹನುಮಂತ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಜೈ ಶ್ರೀ ಕೃಷ್ಣ.